ಇದು ಒಂದು ಸುಮಾರು ನೂರು ವರ್ಷಗಳ ಇತಿಹಾಸ ಇರುವಂಥ ರಾಮ ಮಂದಿರ ಇದಕ್ಕೆ ಕರ್ನಾಟಕದ ನೂರಾರು ಜನ ಹೋರಾಟ ಮಾಡಿದ್ದಾರೆ ಅದಕ್ಕೆ ಕರ್ನಾಟಕದ ಕೊಡೆಯೂ ಕೂಡ ಬಹಳ ಇದೆ ಎಷ್ಟೋ ಜನ ಜೈಲಿಗೆ ಹೋಗಿ ಬಂದಿದ್ದಾರೆ ಅರೆಸ್ಟ್ ಆಗಿದ್ದರು ಆ ರಾಮ ಮಂದಿರದ ಆ ಬಾಬ್ರಿ ಮಸೀದಿ ಏನು ಒಡೆದ್ರಲ್ಲ ಆ ಸಂದರ್ಭದಲ್ಲಿ ಆ ಹೋರಾಟ ಇವತ್ತು ನಿನ್ನೆದಲ್ಲ ಆ ಮೊಟ್ಟ ಮೊದಲು ಅಡ್ವಾಣಿಯವರು ಏನು ಯಾತ್ರೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಅದನ್ನು ಯಾತ್ರೆಗೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದವರು ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಜಿಯವರು ಅದು ಮತ್ತು ಸುಪ್ರೀಂ ಕೋರ್ಟ್ನಿಂದ ಎಲ್ಲ ಎತ್ ಆಗಿದೆ ಸುಮಾರು ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ರಾಮ ಮಂದಿರ ಅನೇಕ ಕೆಲಸಗಳು ಇವತ್ತು ನಾವು ವಾಲ್ಮೀಕಿ ಏರ್ಪೋರ್ಟ್ ಮಾಡಿದರು ರೈಲ್ವೆಗಳನ್ನ ಮಾಡಿದರು ಒಂದು ಸಣ್ಣ ಹಳ್ಳಿ ನಾವು ಅನೇಕ ಬಾರಿ ಅಯೋಧ್ಯೆಗೆ ಹೋಗಿದ್ದೆವು ಇವಾಗ ನಾವು ಉತ್ತರ ಭಾರತದಲ್ಲಿ ಪ್ರವಾಸ ಮಾಡೋಂಥದಲ್ಲಿ ಆವಾಗಿನ ಅಯೋಧ್ಯೆಕ್ಕೂ ಈಗಿನ ಅಯೋಧ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆವತ್ತಿನ ಕಾಶಿಗೂ ಇವತ್ತಿನ ಕಾಶಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆವತ್ತಿನ ಮಹಾಕಾಲೇಶ್ವರಿಗೂ ಈಗಿನ ಮಹಾಕಾಲೇಶ್ ಅಜಗಜಾಂತರ ವ್ಯತ್ಯಾಸ ಇದೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿರೋದು ಅವರ ಭಾಗ್ಯವಲ್ಲ ಇದು ಭಾರತದ ಪುಣ್ಯ ಅಂತ ನಾವು ಭಾವಿಸ್ಕೋಬೇಕು ಅಂತ ಒಬ್ಬ ಅದ್ಭುತ ಪ್ರಧಾನಮಂತ್ರಿ ನಮ್ಮ ಸಿಕ್ಕಿರೋದು ನಾವು ಅನೇಕ ಬಾರಿ ಅವ್ರ ಜೊತೆಗೆ ಇಂಟ್ಯಾಕ್ಟ್ ಮಾಡಿದ್ದೇವೆ ಒನ್ ಟು ಒನ್ ಮಾತಾಡಿದ್ದೇವೆ ಹಾಗಾಗಿ ಅವ್ರನ್ನ ಸುಮ್ಮನೆ ನೋಡ್ದೇ ಮಾತಾಡೋದು ತಪ್ಪಾಗತ್ತೆ ಹಾಗಾಗಿ ಒಂದು ಇನ್ನೊಂದು ಏನು ಸಂತೋಷ ಅಂದರೆ ನಮಗೂ ಕೂಡ ಅಯೋಧ್ಯೆ ಶ್ರೀರಾಮನ ರಾಮಲ್ಲನ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಗೆ ಕೂಡ ಆಹ್ವಾನ ಬಂದಿದೆ ನಾವು ಕೂಡ ಹೋಗ್ತಾ ಇದ್ದೀವಿ ನಾಡಿನ ಹಲವಾರು ಮಠಾಧೀಶರು ಈ ಒಂದು ಐತಿಹಾಸಿಕ ಸಂಭ್ರಮದಲ್ಲಿ ಭಾಗವಹಿಸುವುದೇ ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸಿದ್ದೇವೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ